ಚುನಾವಣೆ ಆಗಿ 3 ತಿಂಗಳ ನಂತರ ಮೈಸೂರು ಅವರು ಹೇಳಿದ ರೀತಿಯಲ್ಲಿ ಪ್ರತಿನಿತ್ಯನೂ ಕೂಡ ಪ್ರತಿ ವಾರದಲ್ಲಿ 3 ದಿವಸ 4 ದಿವಸ ಒಂದು ಕಾರ್ಯಕರ್ತರ ಸಭೆ ನಡೆದ ರೀತಿಯಲ್ಲಿ ನಡೀತಾ ಇದೆ. ಇವತ್ತು ನಿರೀಕ್ಷೆಗಳು ಜನರ ನಿರೀಕ್ಷೆ ತುಂಬ ಇದೆ. ನಾನಾ ರೀತಿಯಾದಂಥ ಆಸೆಗಳನ್ನ ಆಶೋತ್ತರಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಆ ರೀತಿಯೇ ಚುನಾವಣೆ ನಡೀತಿದೆ. ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ. ನಮ್ಮ ನೆಚ್ಚಿನ ಸರ್ಕಾರವನ್ನು ನೇತೃತ್ವ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ ಎಲ್ಲರ ಮಾಹಿತಿಗೂ ಕೂಡ ಇದೆ, ಎಲ್ಲರ ಗಮನಕ್ಕೂ ಕೂಡ ಬಂದಿದೆ ನಾವು ಯಾವ ಉದ್ದೇಶದಿಂದ ಇಲ್ಲಿ ಸೇರಿದ್ದೇವೆ ಅಂತಕ್ಕಂಥದ್ದು. ನಾನು ಬೆಳಿಗ್ಗೆ ಇವತ್ತು ಸುಮಾರು 9 ಗಂಟೆಗೆ ನಾ 220 KVA ಸ್ಟೇಷನ್, ಅದರಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇತ್ತು, ಇನ್ನೊಂದು ಟ್ರಾನ್ಸ್ಫಾರ್ಮರ್ನ ಅಳವಡಿಸಿರಲಿಲ್ಲ. ಅದನ್ನು ನಾನು ನಿನ್ನೆ ಬರಬೇಕಾಗಿ ಬಂತು. ನಿನ್ನೆ ಭದ್ರಾ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಸಭೆ ಇದ್ದ ಸಂದರ್ಭದಲ್ಲಿ ಬರೋಕ್ಕಾಗಲಿಲ್ಲ. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ ನಾವು ಆ ಸ್ಟೇಷನ್ ಹೋಗಿ ನಾವು ಪೂಜೆ ಮಾಡ್ಕೊಂಬಂದ್ವಿ. ಒಂದು ಈಗ 220 KVA ಸ್ಟೇಷನ್ನು ಸುಮಾರು 60 ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ 2017 ಪ್ರಾರಂಭ ಆಗಿತ್ತು. ಇವತ್ತಿಗೆ ಅದು ಸಂಪೂರ್ಣ ಆಗಿದೆ. ಅಂದರೆ ಅದು ಎರಡು ಟ್ರಾನ್ಸ್ಫಾರ್ಮರ್ನ ಅಳವಡಿಸಿ ಇವತ್ತು ಸಿರಾ ತಾಲೂಕಿನ ಎಲ್ಲ ಸ್ಟೇಷನ್ ಆ ಲೋಡನ್ನು ಇದೊಂದೇ ಸ್ಟೇಷನ್ ಮೇಲೆ ಹಾಕುವಂಥ ಅವಕಾಶ ಆಗಿರ್ತಕ್ಕಂಥದ್ದು. ಇದುವರೆಗೆ ನಾವು ಯಾರ ಮೇಲೆ ಅವಲಂಬಿಸಿದ್ವಿ ಅಂದರೆ ಒಂದು ಕಡೆ ತುಮಕೂರು, ಇನ್ನೊಂದು ಕಡೆ ಮಧುಗಿರಿ, ಇನ್ನೊಂದು ಕಡೆಗೆ ಹಿರಿಯೂರು, ಈ 3 ಸ್ಟೇಷನ್ಗಳನ್ನು ಅವಲಂಬಿಸುವಂಥ ಕೆಲಸವನ್ನು ಮಾಡಿದ್ವಿ. ಈಗ ನಾವು 2017 ಪ್ರಾರಂಭ ಆಗಿ ಇವತ್ತು ಸಂಪೂರ್ಣ ಆಗಿರ್ತಕ್ಕಂಥದ್ದು ಇಡೀ ಸಂಪೂರ್ಣವಾದಂಥ ಎಲ್ಲ ಸ್ಟೇಷನ್ಗಳಿಗೂ ಕೂಡ ಎಲ್ಲ ಲೋಡನ್ನು ಕೂಡ ಇದೊಂದು ಸ್ಟೇಷನ್ ಮೇಲೆ ಹಾಕೋದಕ್ಕೆ ಅನುಕೂಲ ಆಗ್ತದೆ. ಇದೊಂದು ಹೊಸ ಮೈಲಿಗಲ್ಲು. ಇದ್ರ ಜೊತೆಯಲ್ಲಿ ಇವತ್ತು ಈ ಕೈಗಾರಿಕಾ ಎಸ್ಟೇಟನ್ನು ನಾವು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅಲ್ಲೂ ಕೂಡ ಒಂದು ಸ್ಟೇಷನ್ನ ಮಾಡ್ತಾ ಇದ್ವಿ. ಆ ಸ್ಟೇಷನ್ ಸುಮಾರು ಇನ್ನೊಂದು ತಿಂಗಳಲ್ಲಿ ಮುಗೀತದೆ. ಅದು ಮುಗಿದ ಮೇಲೆ ಏನಾಗ್ತದೆ ಅಂದರೆ 220 KVA ಸ್ಟೇಷನ್ನಿಂದ ಅಲ್ಲಿಗೆ ಪವರ್ ಕನೆಕ್ಷನ್ ಆಗ್ತದೆ. ಆಗ ಇಂಡಸ್ಟ್ರಿಗಳಿಗೆ ಯಥೇಚ್ಛವಾಗಿ ವಿದ್ಯುಚ್ಛಕ್ತಿ ಒಳಗಿಸೋದಕ್ಕೆ ಸಾಧ್ಯ ಆಗ್ತದೆ. ಈ ಕೈಗಾರಿಕಾ ಎಸ್ಟೇಟ್ನಲ್ಲಿ ಅನೇಕ ಕೈಗಾರಿಕೆಗಳು ತಲೆ ಎತ್ತು ನಿಲ್ತಾ ಇದ್ದಾವೆ. ಅವೆಲ್ಲದೂ ಕೂಡ ಪವರ್ ಇಂಟೆನ್ಸಿವ್ ಅಂದರೆ ವಿದ್ಯುಚ್ಛಕ್ತಿನೇ ಇವತ್ತು ಆಧಾರ ಆಗಿರ್ತಕ್ಕಂಥದ್ದು, ಅದೇ ರಾ ಮೆಟೀರಿಯಲ್ ಆಗಿರ್ತಕ್ಕಂಥದ್ದು ವಿದ್ಯುಚ್ಛಕ್ತಿಗೆ. ಆ ರೀತಿಯಾದಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಅವಶ್ಯಕತೆ ಇತ್ತು. ಇವತ್ತು ಒಂದು ಹೊಸ ಮೈಲಿಗಲ್ಲಾಗಿದೆ. ಇನ್ನೊಂದು ಸ್ಟೇಷನ್ನು ಮುಂದಿನ ತಿಂಗಳ ಕೊನೆಗೆ ಮುಗೀತದೆ. ಅದೇ ರೀತಿಯಾಗಿ ಇನ್ನು ಬೇರೆ ಬೇರೆ ಸ್ಟೇಷನ್ಗಳು ಕೂಡ ಇವತ್ತು ಒಂದು ಮದ್ಲೂರು ಅಲ್ಲ ದಾಸರಳ್ಳಿ, ಇನ್ನೊಂದು ತಾಳಗುಂದ ಮತ್ತು ದೊಡ್ಡಗ್ರಾಳ, ಈ 3 ಮುಗಿದ ಮೇಲೆ ಬಹುಶಃ ನಮಗೆ ಅಷ್ಟೊಂದು ವಿದ್ಯುತ್ತಿನ ತೊಂದರೆ ಆಗಲಾರದು ಅಂತೇಳಿ ನಾನು ಭಾವಿಸಿದ್ದೇನೆ. ಆದರೆ ದಿನದಿನಕ್ಕೂ ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಇನ್ಸ್ಟಾಲೇಷನ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, 5 ಸೆಟ್ಗಳು ಕನೆಕ್ಷನ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲದ ಹಿನ್ನೆಲೆಯಲ್ಲಿ ನಮಗೆ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕಾಗ್ತದೆ. ಅದನ್ನು ಹಂತ ಹಂತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಬಹುಶಃ ಇವತ್ತು ನನಗೆ ಭಾಳ ಜನ ನನಗೆ ಒತ್ತಾಯ ಮಾಡಿದ್ರು, ಈ ಸರಿ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ, ಇವತ್ತು ವಿಶೇಷ ಪ್ರತಿನಿಧಿಯಾಗಿದ್ದೀರಿ, ಇವತ್ತು ನೀವೊಂದು ಹುಟ್ಟಿದಬ್ಬ ಮಾಡಬೇಕು ಅಂತ ನಾನು ಹೇಳಿದೆ. ಯಾವುದೇ ರೀತಿಯಲ್ಲೂ ಕೂಡ ಹುಟ್ಟಿದಬ್ಬವನ್ನು ನಾನು ಆಚರಿಸೋದಕ್ಕೆ ನಾನು ಒಪ್ಪೋದಿಲ್ಲ, ನಾನು ಬರೋದು ಇಲ್ಲ, ಮತ್ತು ಅದ್ರ ಬದಲು ಉದ್ಯೋಗ ಮೇಳನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಭಾಳಷ್ಟು ಜನಕ್ಕೆ ಸಮಾಧಾನ ಆಯಿತು. ಈಗ ನಾವು ಜುಲೈ ತಿಂಗಳಿಂದ ಪ್ರಾರಂಭಗೊಂಡು ಈಗ ಇಲ್ಲಿವರೆಗೂ ಕೂಡ ಅನೇಕ ರೀತಿಯಾದಂಥ ಎಡರು ತೊಡರುಗಳನ್ನು ಎದುರಿಸಿ
ಇವತ್ತು 11ನೇ ತಾರೀಕು ಅಂತಿಮವಾಗಿ ಉದ್ಯೋಗ ಮೇಳವನ್ನು ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಸುಮಾರು 102-103 ಕಂಪನಿಗಳು ಬೆಂಗಳೂರಿನಿಂದ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇವತ್ತು ಬರ್ತಾ ಇದ್ದಾವೆ. ಮತ್ತು ಇವತ್ತು ಮಧ್ಯಾಹ್ನ 3 ಗಂಟೆಗೆ ತುಮಕೂರಿನಲ್ಲಿ ಇವತ್ತು ಡೆಪ್ಟಿ ಕಮಿಷನರ್ ಆದಿಯಾಗಿ ಎಲ್ಲರೂ ಸೇರಿ ಇವತ್ತು ಇಂಡಸ್ಟ್ರೀಸ್ದವರು ಒಂದು 50-60 ಇಂಡಸ್ಟ್ರೀಸ್ದವರು ಕೂಡ ಅವ್ರಿಗೂ ಕೂಡ ಇವತ್ತು ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ಅದರ ಸುಮಾರು ಒಂದು 140-150 ಜನರವರೆಗೂ ಕೂಡ ಇವತ್ತು ರಿಕ್ರೂಟ್ಮೆಂಟ್ಗೆ ತಯಾರಾಗಿ ಬರ್ತಾ ಇದ್ದಾರೆ. ಅಂದರೆ ನಾವು ಎಷ್ಟು ಉದ್ಯೋಗ ಅಂತಂದರೆ ಸುಮಾರು ಕನಿಷ್ಠ ಆದರೂ ಕೂಡ 10,000 ಉದ್ಯೋಗಗಳು ಅವ್ರಿಗೆ ಬೇಕಾಗ್ತದೆ. ಈಗಾಗಲೇ ನಮಗೆ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮ ಹತ್ರ ಒಂದು 3-4 ಸಾವಿರ ಜನ ಈಗಾಗಲೇ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ ಈ IT ಕಂಪನಿಗೆ ಸೇರ್ತಕ್ಕಂಥವ್ರು, ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಕ್ಕಂಥವ್ರು ಸುಮಾರು 50 ಜನ ರಿಜಿಸ್ಟರ್ ಮಾಡಿದ್ದಾರೆ. ಈಗ ನಮಗನ್ಸುತ್ತೆ 100 ಜನರಿಗೆ ಅವಕಾಶ ಇದೆ. ಬಹುಶಃ 50 ಜನಕ್ಕೂ ಕೂಡ ಇವತ್ತು ರಿಕ್ರೂಟ್ಮೆಂಟ್ ಆಗೋದ್ರಿಗೆ ಯಾವುದೇ ರೀತಿ ಇದೆ ಅನುಮಾನಗಳಿಲ್ಲ. ಅದೇ ರೀತಿಯಾಗಿ SSLC ಇರ್ಬೋದು, PUC ಇರ್ಬೋದು, ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು, ಇವೆಲ್ಲ ಡಿಗ್ರಿ ಇರ್ಬೋದು, ಅವರೆಲ್ಲರಿಗೂ ಕೂಡ ಇವತ್ತು ಉದ್ಯೋಗ ಅವಕಾಶಗಳು ಕೂಡ ಜಾಸ್ತಿ ಇದ್ದಾವೆ. ಅದಕ್ಕೆ ನಾನು ಯಾಕೆ ಇವತ್ತು ಈ ಸಭೆಯನ್ನು ಕರಿತಿದ್ವಿ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಸಹಕಾರ ನಮಗೆ ಬೇಕಾಗ್ತದೆ. ನಿಮ್ಮ ಸಹಕಾರದಿಂದ ಮಾತ್ರ ಅದನ್ನು ಯಶಸ್ವಿ ಮಾಡೋದಕ್ಕೆ ಸಾಧ್ಯ. ಇವತ್ತು ನೀವು ಚುನಾವಣೆ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಆಶ್ವಾಸಗಳನ್ನು ಕೊಟ್ಟಿರ್ತೀರಿ. ಎಲ್ಲ ಆಶ್ವಾಸಗಳು ಒಂದು ಕಡೆಗೆ ನಮಗೆ ಏನಾಗಿದೆ ಅಂದರೆ ಭಾಳ ಪ್ರಮುಖವಾಗಿ ಚರ್ಚೆ ಆಗಿದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮಗಳು. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮಗಳು ಈಗ ನಿಮ್ಮೆಲ್ಲರಿಗೂ ಕೂಡ ಅರಿವು ಬಂದಿರತಕ್ಕಂಥದ್ದು. ಈಗಾಗಲೇ 4 ಗ್ಯಾರಂಟಿಗಳು ಇವತ್ತು ಜಾರಿಗೊಳಿಸಿದೆ, ವಿದ್ಯುಕ್ತವಾಗಿ ಜಾರಿಗೊಳಿಸಿ ಇವತ್ತು ಜನರಿಗೆ ತಲುಪುವಂತಹ ಕೆಲಸವನ್ನು ಇವತ್ತು ಸರ್ಕಾರ ಅತ್ಯಂತ ದಿಟ್ಟವಾಗಿ ತೀರ್ಮಾನವನ್ನು ತಗೊಂಡು ಇವತ್ತು ತಲುಪುವಂಥ ಕೆಲಸವನ್ನು ಮಾಡಿದೆ. ಇದ್ರ ಕಡೆ ಇದಾದ ಮೇಲೆ ಇದು ಬಹುತೇಕ ಎಲ್ಲ ಯಾವುದಾದ್ರು ಸರ್ಕಾರ ಈ ದೇಶದಲ್ಲಿ ಇಷ್ಟೊಂದು ಬೃಹತ್ ಮಟ್ಟದ ಗ್ಯಾರಂಟಿಗಳನ್ನು ತತ್ವಶಃ ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ ಅಂತಂದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಎಡ್ರ ತೊಡರುಗಳು ಇರ್ಬೋದು ಆರಂಭದ ಸಂದರ್ಭದಲ್ಲಿ, ಅದೆಲ್ಲದೂ ಕೂಡ ಪರಿಪೂರ್ಣವಾಗಿ ಬರ್ತದೆ. ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಗ್ಯಾರಂಟಿ ಕಾರ್ಯಕ್ರಮ ಕೂಡ ಎಂಥದೇ ಪ್ರಸಂಗ ಆದರೂ ಕೂಡ ನಿಲ್ಲೋದಿಲ್ಲ. ಅಪಪ್ರಚಾರಗಳು ಹೇಳ್ತಾರೆ, ಇವತ್ತು ದುಡ್ಡೆಲ್ಲಿದೆ ಕೂಡ, ಅದಕ್ಕೆ ದುಡ್ಡೆಲ್ಲಿಂದ ತರ್ತಾರೆ, ಇದು ಎಷ್ಟು ದಿವಸ ನಡೀತದೆ ನೋಡೋಣ ಅಂತಕ್ಕಂಥದ್ದು, ಇಲ್ಲದ ರೂಮರ್ಗಳನ್ನ ಹುಟ್ಟಾಕ್ತಾರೆ. ಯಾವುದೇ ರೂಮರ್ಗಳಿಗೆ ಅವಕಾಶ ಇಲ್ಲ. ಈಗ ಯಶಸ್ವಿಯಾಗಿ ನಮ್ಮ ಅಧಿಕಾರ ಅವಧಿಯಲ್ಲಿ ಇರೋವರೆಗೂ ಕೂಡ ಈ ಕಾರ್ಯಕ್ರಮಗಳು ಜಾರಿಗೊಳಿಸ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮತ್ತು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗೋದಿಲ್ಲ. ಮತ್ತು ಅಭಿವೃದ್ಧಿ ಕಾರ್ಯಗಳು ಕೂಡ ತೊಂದರೆ ಆಗ್ತದ ಅಂತ ಹೇಳಿದ್ರೆ, ಇವತ್ತು ಪ್ರಾರಂಭಿಕದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರ್ಬೋದು, ಇಲ್ಲ ಅಂತ ಹೇಳ, ಆದರೆ ಮುಂದಿನ ದಿನದಲ್ಲಿ, ಮುಂದಿನ ವರ್ಷದಿಂದ ಅಂದರೆ ಮುಂದಿನ ಮಾರ್ಚ್ ಏಪ್ರಿಲ್ನಿಂದ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕೂಡ ರಾಜ್ಯದಲ್ಲಿ ನಡೀತದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಸರ್ವ ಸನ್ನದ್ಧರಾಗಿದ್ದಾರೆ. ಅದಕ್ಕೆ ಹಣವನ್ನು ಒದಗಿಸೋದಕ್ಕೆ ಇದೆ, ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಒದಗಿಸ್ತಾರೆ. ಅಭಿವೃದ್ಧಿ ಯಾವುದೇ ರೀತಿಯಲ್ಲಿ ಕುಂಠಿತ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಉದ್ಯೋಗ ಮೇಳವನ್ನು ಯಶಸ್ವಿ ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ನೀವು ಇವತ್ತು ಯಾರೋ ಒಬ್ಬರಿಗೆ, ನಿಮ್ಮ ಊರಿನಲ್ಲಿ ನಿಮ್ಮ ಪರಿಚಯ ಇರತಕ್ಕಂಥವ್ರು, ನಿಮ್ಗೆ ಯಾರೋ ಒಬ್ಬರಿಗೆ ಒಬ್ಬರಿಗೋ ಇಬ್ಬರಿಗೋ ಉದ್ಯೋಗ ಸಿಕ್ಕಿದರೆ ಅದು ಒಂದು ದೊಡ್ಡ ಶಕ್ತಿ ಕೊಟ್ಟಾಗ್ತದೆ. ಅವ್ರ ಜೀವನದಲ್ಲಿ ಅನೇಕ ರೀತಿಯಾದಂಥ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉದ್ಯೋಗ ಕೊಡಿಸ್ತಕ್ಕಂಥದ್ದು ಒಂದು ದೊಡ್ಡ ಕೆಲಸ ಆಗ್ತದೆ. ಆ ಕೆಲಸವನ್ನು ನಿಮ್ಮ ಮನೆ ಬಾಗಿಲಿಗೆ ತರುವಂಥ ಕೆಲಸವನ್ನು ನೀವು ಮಾಡಿದ್ವಿ, ಅದರ ಪ್ರಯೋಜನ ಪಟ್ಕೊಳ್ತಕ್ಕಂಥದ್ದು, ಅದನ್ನು ಇಂಟರ್ವ್ಯೂ ಹೋಗಿ ಎದುರಿಸಿ ಆ ಕೆಲಸವನ್ನು ಗಿಟ್ಟಿಸ್ತಕ್ಕಂಥ ಕೆಲಸವನ್ನು, ಸಾಮರ್ಥ್ಯವನ್ನು ಅವರಿಗೆ ನಾವು ತುಂಬಬೇಕಾಗ್ತದೆ. ಆ ಕೆಲಸವನ್ನು ಮಾಡೋವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರೋಣ ಅಂತ, ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ದಯಮಾಡಿ ನಿಮ್ಮಲ್ಲಿ ಮುಖಂಡರುಗಳಲ್ಲೆಲ್ಲ ಮನವಿ ಮಾಡ್ತಕ್ಕಂಥದ್ದು, ಅವತ್ತು 9ನೇ ತಾರೀಕು ಯಾವ ರೀತಿಯಾಗಿ ಇಂಟರ್ವ್ಯೂಗಳನ್ನು ಫೋಸ್ ಮಾಡಬೇಕು. ನಮ್ಮ ಹುಡುಗರು ಆಗಲಿ, ಹುಡುಗಿಯರು ಆಗಲಿ, ಅಥವಾ ಯುವಕರಾಗಲಿ, ಯುವತಿಯರಾಗಲಿ, ಯಾವ ರೀತಿಯಾಗಿ ಇಂಟರ್ವ್ಯೂಗಳನ್ನು ಫೇಸ್ ಮಾಡಬೇಕು, ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತದೆ, ಆ ಕಂಪ್ನಿಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಓರಿಯೆಂಟೇಷನ್ ಕೋರ್ಸ್ ಅಂತೇಳಿ, ಅಂದರೆ ಎಲ್ಲ ಒಂದು ರೀತಿ ಕೋಚಿಂಗ್ ಕೋರ್ಸನ್ನು ವಿದ್ಯಾರ್ಥಿಗಳಿಗೆ ಉದ್ಯೋಗ ಆಕಾಂಕ್ಷಿಗಳಿಗೆ ಇವತ್ತು ತಿಳುವಳಿಕೆ ಕೊಡೋ ಕಾರ್ಯಕ್ರಮವನ್ನು ಕೂಡ ಇವತ್ತು 9ನೇ ತಾರೀಕು ಇಲ್ಲಿ 5 ಸರ್ಕಲ್ ಇರತಕ್ಕಂಥ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ.
ಅದರಲ್ಲಿ ಅದರಲ್ಲಿ ಎಲ್ಲರೂ ಕೂಡ ನೀವಲ್ದಲೇ ನಿಮ್ಮ ಉದ್ಯೋಗ ಆಕಾಂಕ್ಷೆಗಳು ಏನಿರ್ತಾರೆ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನ ತರಬೇತಿಯನ್ನ ಪಡಿತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇವತ್ತು ಕೆಲಸವನ್ನು ಸುಲಭವಾಗಿ ಇಡಿಸೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇವತ್ತು ಬರ್ತಾ ಇರ್ತಕ್ಕಂಥ ಕಂಪನಿಗಳು ಒಂದೊಂದು ಹೇಳಬೇಕು ಅಂತ ಹೇಳಿದ್ರೆ, ಈಗ ಒಂದು ಟಾಟಾ ಕಂಪನಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ಟಾಟಾ ಕಂಪನಿಯವರು 1,300 ಜನ ಹೆಣ್ಮಕ್ಕಳು, 18-26 ವರ್ಷಕ್ಕೆ ಇರತಕ್ಕಂಥ ಹೆಣ್ಮಕ್ಳು ವಿದ್ಯಾವಂತ ತರುಣಿಯರು ಇವತ್ತು ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು, ಅವರಿಗೆ ಕನಿಷ್ಠ ಸಂಬಳ 23,000 ಇರ್ತದೆ. ಈ ಥರದ ಉದ್ಯೋಗಗಳು ಕೂಡ ಇವತ್ತು ನಮಗೆ ಬರ್ತಾ ಇದ್ದಾರೆ. ಕಂಪನಿಗಳು ಬಂದಾಗದ ಸಂದರ್ಭದಲ್ಲಿ ಅದನ್ನು ಇಂಟರ್ವ್ಯೂನ ಫೇಸ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಮ್ಮ ಮಕ್ಕಳಲ್ಲಿ ತುಂಬಬೇಕಾದಾಗ ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಬೇಕು, ಅವ್ರನ್ನ ನೋಂದಾಯಿಸಬೇಕು, ಪ್ರೋತ್ಸಾಹಿಸಬೇಕು, ಮುಂದಕ್ಕೆ ಕಳಿಸೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗ್ತದೆ. ದಯಮಾಡಿ ಆ ಕೆಲಸವನ್ನು ನೀವೆಲ್ಲರ ಜವಾಬ್ದಾರಿಕೆಯನ್ನು ಹೊರಬೇಕು ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ, ನಾವು ಇದೊಂದು ಹೆಚ್ಚು ಅಂತ ಹೇಳಿದ್ರೆ ಪಾಲಿಟೆಕ್ನಿಕ್ ಆವರಣದಲ್ಲಿ ಇದು ನಡೀತದೆ. ಪಾಲಿಟೆಕ್ನಿಕಲ್ಲಿ ಏನಂತಂದರೆ 50-60 ಕಂಪ್ನಿಗಳು ಬರ್ತದೆ. ಆ ಕಂಪ್ನಿಗಳು ಅದನ್ನು ಕೆಲಸ ಕೊಡ್ತಕ್ಕಂಥ ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ಲ, ಅವ್ರು ಕೂತಿರ್ತಾರೆ. ಮುಖ್ಯವಾದಂಥ